ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ, ಗೃಹ ವಿಜ್ಞಾನ ವಿಸ್ತರಣೆ, ಮುಖ್ಯ ಸಂಶೋಧನಾ ಕೇಂದ್ರ ಧಾರವಾಡ. ಸಂಯೋಜನೆ ಡಾಕ್ಟರ್ ಗೀತಾ ಚನ್ನಾಳ್, ಹಿರಿಯ ವಿಜ್ಞಾನಿ. ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ, ಗೃಹ ವಿಜ್ಞಾನ, ಶ್ರೀಮತಿ ರೇಖಾ ರಾಯನ್ಗೌಡರ್, ಡಾಕ್ಟರ್ ಸುಪ್ರಿಯಾ ಪಿ ಪಾಟೀಲ್, ಕಿರಿಯ ಸಂಶೋಧನಾ ಸಹಾಯಕಿ. ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ, ಗೃಹ ವಿಜ್ಞಾನ. ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಹೈನುಗಾರಿಕೆ ಸತತವಾಗಿ ಮತ್ತು ಖಚಿತವಾಗಿ ಆದಾಯ ಕೊಡುವಂತಹ ಕೃಷಿ ಆಧಾರಿತ ಉಪಕಸುಬು. ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಆದಿಕಾಲದಿಂದಲೂ ನಮ್ಮ ರೈತರು ಅನುಸರಿಸುತ್ತಾ ಬಂದಿದ್ದಾರೆ. ಸತತವಾಗಿ ಬರಗಾಲ ಎದುರಿಸುತ್ತಿರುವ ರೈತರು ತಮ್ಮ ಜಾನುವಾರುಗಳಿಗೆ ಆಹಾರ ಒದಗಿಸದೆ ಅವುಗಳನ್ನು ಮಾರಿಕೊಂಡು ಕೆಲಸ ಹುಡುಕಿಕೊಂಡು ಪಟ್ಟಣದ ಕಡೆಗೆ ಹೋಗುತ್ತಿದ್ದಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದೆ ವಿನಃ ಕಡಿಮೆ ಆಗಿಲ್ಲ. ಸಂಶೋಧನೆಗಳ ಮೂಲಕ ಅನೇಕ ಹೊಸ ಪದ್ಧತಿಗಳನ್ನು ಕಂಡುಹಿಡಿದಿದ್ದಾರೆ. ರೈತರು ಹೈನುಗಾರಿಕೆಯಲ್ಲಿ ಅನುಸರಿಸುತ್ತಿರುವ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ, ಅಂದರೆ ದನಗಳ ಕೊಟ್ಟಡಿ, ವಿವಿಧ ಮೇವಿನ ಬೆಳೆಗಳ ಬೇಸಾಯ, ಮೇವಿನ ಮೌಲ್ಯವರ್ಧನೆ ಮತ್ತು ಸ್ವಚ್ಛ ಹಾಲು ಉತ್ಪಾದನೆ ಬಗ್ಗೆ ಈ ಚಿತ್ರಣದ ಮೂಲಕ ತೋರಿಸಲಾಗಿದೆ. ಹೈನುಗಾರಿಕೆಯನ್ನು ವೈಜ್ಞಾನಿಕವಾಗಿ ಅನುಸರಿಸಲು ಈ ಚಿತ್ರಣ ಒಂದು ಮಾರ್ಗದರ್ಶಿಯಾಗುತ್ತದೆ ಎಂದು ಆಶಿಸುತ್ತೇನೆ. ನಾನು ಡಾಕ್ಟರ್ ಮೃತ್ಯುಂಜಯ ಸಿವಾಲಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಹ ಸಂಶೋಧನಾ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಆದಿಕಾಲದಿಂದಲೂ ಈ ನಮ್ಮ ರೈತರು ಮತ್ತು ರೈತ ಮಹಿಳೆಯರು ಹೈನುಗಾರಿಕೆಯನ್ನು ಬಹಳವಾಗಿ ಅನುಸರಿಸಿಕೊಂಡು ಮಾಡ್ತಾ ಬಂದಿದ್ದಾರೆ. ಹೈನುಗಾರಿಕೆಯಿಂದ ಸಾಕಷ್ಟು ಉಪಕಸುಬುಗಳನ್ನು ನಾವು ಮಾಡ್ಬೋದು. ಇದು ಒಂದು ಕೃಷಿಗೆ ಪೂರಕವಾದಂತಹ ಒಂದು ಉಪಕಸುಬು. ಇದನ್ನೆಲ್ಲ ಬರ್ತಕ್ಕಂಥ ಏನು ಹೈನುಗಾರಿಕೆಯಿಂದ ಬರ್ತಕ್ಕಂಥ ಸಗಣಿ ಇರ್ಬೋದು ಅಥವಾ ಆಕಳಿನ ಗೆಂಜಲಿರ್ಬೋದು, ಇವುಗಳನ್ನು ನಾವು ಉಪಯೋಗಿಸ್ಕೊಂಡು ಅವನ್ನ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಸಾಕಷ್ಟು ಕೃಷಿಗೂ ಸಹ ಅಭಿವೃದ್ಧಿಯಲ್ಲಿ ನಾವು ಕಾಣುತ್ತೇವೆ. ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡ್ತಕ್ಕಂಥ ಕೆಲವೊಂದು ತಂತ್ರಜ್ಞಾನಗಳನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡ್ರೆ ನಾವು ಈ ಒಂದು ಹೈನುಗಾರಿಕೆಯಲ್ಲಿ ಇನ್ನೂ ಹೆಚ್ಚು ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಇದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯ ವಿಶೇಷವಾಗಿ ಹೈನುಗಾರಿಕೆಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಕೆಲಸ ಮಾಡ್ತದೆ. ಅದರ ಜೊತೆಗೆ ಈ ಹೈನುಗಾರಿಕೆ ಬೇಕಾದಂಥ ಕೆಲವೊಂದು ಮೇವಿನ ತಳಿಗಳನ್ನು ಅಭಿವೃದ್ಧಿಪಡಿಸಲು ಇವತ್ತು ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ತಾವು ರೈತರು ಏನು ಹೈನುಗಾರಿಕೆ ಜೊತೆಗೆ ಒಳ್ಳೆಯ ಮೇವಿನ ಬೆಳೆಗಳನ್ನು ಬೆಳೆದರೆ ಅದರ ಅಲ್ಲಿ ಇನ್ನೂ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿ ಇರ್ಬೋದು ಅಥವಾ ಹಾಲಿನ ಗುಣಮಟ್ಟ ಇರ್ಬೋದು, ಇವುಗಳನ್ನು ನಾವು ವೃದ್ಧಿ ಮಾಡಲು ಸಹಾಯ ಆಗ್ತದೆ. ಲಾಭದಾಯಕ ಹೈನುಗಾರಿಕೆ. ನಮ್ಮ ದೇಶದ ಬಹುತೇಕ ರೈತರು ಮಿಶ್ರ ಕೃಷಿಯನ್ನ ಮಾಡುತ್ತಾರೆ. ಹೀಗಾಗಿ ಪಶು ಸಾಕಾಣಿಕೆ ನಮ್ಮ ಕೃಷಿಯ ಅವಿಭಾಜ್ಯ ಅಂಗ. ಯಾವುದೇ ನೈಸರ್ಗಿಕ ವಿಕೋಪಗಳಿಗೂ ಪಶು ಸಾಕಾಣಿಕೆ ಒಗ್ಗಲ್ಲ. ಇದು ನಿರಂತರವಾಗಿ ನಡೆಯುತ್ತದೆ. ಪಶು ಸಾಕಾಣಿಕೆ ವಿವಿಧ ಉದ್ದೇಶಗಳನ್ನೊಳಗೊಂಡಿದೆ. ಹಾಲು ಉತ್ಪಾದನೆ, ಗೊಬ್ಬರ, ಉಳುಮೆ ಹೀಗೆ ಹಲವಾರು ಉದ್ದೇಶಗಳನ್ನೊಳಗೊಂಡಿದ್ದರೂ ಹಾಲು ಉತ್ಪಾದನೆ ಒಂದು ಮುಖ್ಯ ಉದ್ದೇಶವಾಗಿದೆ. ಕೃಷಿ ಕುಟುಂಬಕ್ಕೆ ಇದು ಒಂದು ಖಚಿತ ಹಾಗೂ ನಿರಂತರ ಆದಾಯ ತರುವ ಉಪ ಉದ್ಯಮ. ಯಾವುದೇ ಬೆಳೆಯ ಬೆಲೆಯ ಏರಿಳಿತ ಇಂದು ಸಾಮಾನ್ಯವಾಗಿ ಕಾಣುವ ಚಿತ್ರಣ. ಆದರೆ ಹಾಲಿನ ಬೆಲೆ ಕ್ರಮೇಣವಾಗಿ ಹೆಚ್ಚಾಗಿದೆ ವಿನಃ ಕಡಿಮೆಯಾಗಿಲ್ಲ. ಹೀಗಾಗಿ ಬಹುತೇಕ ರೈತರು ಹೈನು ಉದ್ದಿಮೆಯನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಈ ಚಿತ್ರದ ಮುಖ್ಯ ಉದ್ದೇಶ ಈವರೆಗೆ ರೈತರು ಮಾಡುತ್ತಿರುವ ಹೈನು ಸಾಕಾಣಿಕೆಯನ್ನು ವೈಜ್ಞಾನಿಕವಾಗಿ ಮಾಡುವ ಪದ್ಧತಿಗಳನ್ನು ರೈತ ಬಾಂಧವರಿಗೆ ಪರಿಚಯಿಸಿ ಇದರಿಂದಾಗುವ ಲಾಭವನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ಮುಖ್ಯ ವಿಷಯಗಳನ್ನು ಚಿತ್ರಣದ ಮೂಲಕ ತಮಗೆ ಪರಿಚಯಿಸಲಾಗಿದೆ. ದನಗಳ ಕೊಠಡಿ, ಮೇವಿನ ಬೆಳೆಗಳ ಬೇಸಾಯ, ಮೇವಿನ ಮೌಲ್ಯವೃದ್ಧಿ, ಸ್ವಚ್ಛ ಹಾಲು ಉತ್ಪಾದನೆ. ದನಗಳ ಕೊಠಡಿ,
ದನದ ಕೊಟ್ಟಿಗೆಗೆ ಮುಖ್ಯವಾದ ಅಂಶ ಸಾಕಷ್ಟು ಗಾಳಿ ಮತ್ತು ಬೆಳಕು ಇರಬೇಕು. ನಮ್ಮ ದೇಶದಲ್ಲಿ ಈಶಾನ್ಯ ಮತ್ತು ನೈಋತ್ಯ ದಿಕ್ಕುಗಳಿಂದ ಹೆಚ್ಚು ಗಾಳಿ ಮತ್ತು ಮಳೆ ಬರುತ್ತದೆ. ಈ ದಿಕ್ಕುಗಳಲ್ಲಿ ಕೊಟ್ಟಿಗೆಯನ್ನು ಕಟ್ಟಿದರೆ ಸಗಣಿ ಗಂಜಲಗಳ ವಾಸನೆ ಬರುತ್ತದೆ. ಆದ್ದರಿಂದ ರಾಸುಗಳ ಕೊಠಡಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಇರಬೇಕು. ಪ್ರತಿ ರಾಸುಗಳಿಗೆ ಕನಿಷ್ಠ 4 ಚದರ್ ಮೀಟರ್ಗಳಷ್ಟು ಅಂತರ ಇರಬೇಕು. ಒಂದು ದನದಿಂದ ಇನ್ನೊಂದು ದನದ ಅಂತರ 1.5 ಮೀಟರ್ಗಿಂತ ಹೆಚ್ಚಿಗೆ ಇರುವಂತೆ ನೋಡಿಕೊಳ್ಳಬೇಕು. ಇದರಿಂದ ಪಶುಗಳು ನಿಂತಾಗ ಸರಾಗವಾಗಿ ಸರಿದಾಡಲು ಅನುಕೂಲವಾಗಿರುತ್ತದೆ. ಪಶುಗಳು ನಡೆದಾಡಲು ಕೊಟ್ಟಿಗೆಯ ನೆಲ ಒರಟಾಗಿ ಇರಬೇಕು. ಇನ್ನು ಕೊಟ್ಟಿಗೆಯ ಸುತ್ತಲಿನ ಗೋಡೆ ಹೆಚ್ಚು ಎತ್ತರ ಇರಬಾರದು. 1 ಮೀಟರ್ಗಿಂತಲೂ ಸ್ವಲ್ಪ ಕಡಿಮೆ ಇರಬೇಕು. ಈ ಗೋಡೆಯ ಮೇಲೆ ಮತ್ತು ಛಾವಣಿಗೆ ಅಂತರ ಸುಮಾರು 2 ಮೀಟರ್ಷ್ಟು ಇರಲಿ. ಇದರಿಂದ ಸಾಕಷ್ಟು ಗಾಳಿ ಮತ್ತು ಬೆಳಕು ಬರಲು ಅನುಕೂಲವಾಗುತ್ತದೆ. ಸಾಧ್ಯವಾದರೆ ಖಾಲಿ ಜಾಗದಲ್ಲಿ ಮೆಶ್ ಸಹ ಹಾಕಿಕೊಳ್ಳಬಹುದು. ಗಾಳಿ ಬೆಳಕಿನಿಂದ ನೆಲ ಒಣಗಿ ಯಾವುದೇ ಸೂಕ್ಷ್ಮ ಕ್ರಿಮಿಗಳು ಹುಟ್ಟಲಿಕ್ಕೆ ಅನುಕೂಲವಾಗುವುದಿಲ್ಲ. ಏಕೆಂದರೆ ನೆಲ ಎಷ್ಟು ಸ್ವಚ್ಛ ಮತ್ತು ಒಣ ಇರುತ್ತದೆ ಅಷ್ಟೇ ಪಶುಗಳು ಆರೋಗ್ಯವಾಗಿರುತ್ತವೆ. ಆರೋಗ್ಯಯುತ ಪಶುಗಳಿಂದ ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆ ಸಾಧ್ಯ. ಜೊತೆಗೆ ಬಹು ಪೀಡಿಸುವ ಕೆಚ್ಚಲು ಬಾವು ಸಹ ಬರುವುದಿಲ್ಲ. ಮೇಲ್ಛಾವಣಿಗೆ ಉಪಯೋಗಿಸುವ ವಸ್ತು ಆದಷ್ಟು ಸಿಮೆಂಟಿನದ್ದಾಗಿರಲಿ. ಒಂದು ವೇಳೆ ತಗಡಿನ ಸೀಟಿನದ್ದಾಗಿದ್ದರೆ ಬಿಸಿಲಿನ ತಾಪ ಹೆಚ್ಚಾಗದಂತೆ ತೆಂಗಿನ ಗರಿ ಅಥವಾ ಲಭ್ಯವಿರುವ ಯಾವುದೇ ಬೆಳೆ ಉಳಿಕೆಯಿಂದ ಮುಚ್ಚಿ ಕೊಟ್ಟಿಗೆಯನ್ನು ತಂಪಾಗಿರಿಸಬೇಕು. ಕೊಟ್ಟಿಗೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ದನದ ತಲೆಯಿಂದ ಬಾಲದ ಕಡೆಗೆ ಕ್ರಮೇಣ ಇಳಿಜಾರು ಇರಬೇಕು. ಮೂತ್ರ ಹೋಗಲು 1-1.5 ಅಡಿ ಅಗಲವಾದ ಗಟಾರು ಇರಲಿ. ಇದಕ್ಕೂ ಸಹ ಕ್ರಮೇಣ ಇಳಿಜಾರನ್ನು ಮಾಡಿ. ನಿಮಗೆ ತಿಳಿದಿರುವಂತೆ ಸಗಣಿ ಮತ್ತು ಗಂಜಲ ಅತ್ಯುತ್ತಮ ಪೋಷಕಾಂಶಗಳಿಂದ ಕೂಡಿದೆ. ಹಾಗಾಗಿ ಇವುಗಳನ್ನು ಶೇಖರಿಸಲು ಕೊಟ್ಟಿಗೆ ಸಮೀಪದಲ್ಲಿ ಒಂದು ಹಳ್ಳವನ್ನು ಕಟ್ಟಿಸಿ ಅದರಲ್ಲಿ ಶೇಖರಿಸಿ ಬೆಳೆಗಳಿಗೆ ಉಪಯೋಗಿಸಬಹುದು. ಇನ್ನು ಮೇವಿನ ತೊಟ್ಟಿ ಹೇಗಿರಬೇಕೆಂದು ನೋಡೋಣ. ಮೇವಿನ ತೊಟ್ಟಿಯ ತಳಭಾಗ ರಾಸು ನಿಲ್ಲುವ ಸ್ಥಳದಿಂದ ಸುಮಾರು 5 ಮೀಟರ್ ಎತ್ತರ ಇರಬೇಕು. ಈ ಮೇವಿನ ತೊಟ್ಟಿಯ ತಳಭಾಗ ನುಣುಪಾಗಿರಲಿ. ಇದರಿಂದ ತೊಟ್ಟಿಯನ್ನು ಸ್ವಚ್ಛವಾಗಿ ಇಡಲು ಅನುಕೂಲವಾಗುತ್ತದೆ. ತೊಟ್ಟಿಯ ಒಂದು ಬದಿಯಲ್ಲಿ ನಳ ಜೋಡಿಸುವುದರಿಂದ ಸಮಯಕ್ಕೆ ಅನುಗುಣವಾಗಿ ದನಗಳಿಗೆ ಕುಡಿಯುವ ನೀರನ್ನು ಪೂರೈಸಲು ಅನುಕೂಲವಾಗುತ್ತದೆ. ತೊಟ್ಟಿಯು ಗೋಡೆಗೆ ಅಂಟಿಕೊಂಡು ಇರಬಾರದು. ಇದರಿಂದ ಮೇವು ಹಾಕಲು ರೈತರಿಗೆ ಅನುಕೂಲವಾಗುತ್ತದೆ. ದನದ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಲು ದಿನಾಲೂ ಕೊಟ್ಟಿಗೆಯನ್ನು ಶುಚಿಗೊಳಿಸಿ ತೊಳೆಯಬೇಕು. ಬಹುತೇಕ ರೈತರಿಗೆ ಹಸಿರು ಮೇವಿನ ಮಹತ್ವ ಗೊತ್ತಿದ್ದರೂ ಹಸಿರು ಮೇವನ್ನು ದನಗಳಿಗೆ ಕೊಡಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಹಸಿರು ಮೇವು ಅಂದರೆ ಹೊಲ ಮತ್ತು ಬದುಗಳಲ್ಲಿ ಬೆಳೆದ ನೈಸರ್ಗಿಕ ಹುಲ್ಲು. ಅನೇಕ ತರಹದ ವಿವಿಧ ಮಣ್ಣು ಮತ್ತು ಹವಾಮಾನಕ್ಕೆ ಹೊಂದಿಕೊಂಡು ಬೆಳೆಯುವ ಸುಧಾರಿತ ಮೇವಿನ ಬೆಳೆಗಳು ಲಭ್ಯ. ಈ ಮೇವಿನ ಬೆಳೆಗಳನ್ನು ಅನೇಕ ರೀತಿಯಲ್ಲಿ ವಿಂಗಡಿಸಬಹುದು. ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳು, ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳು, ಮಳೆ ಆಧಾರಿತ ಮತ್ತು ನೀರಾವರಿ ಮೇವಿನ ಬೆಳೆಗಳು. ಈ ಭಾಗದ ರೈತರಿಗೆ ಉಪಯೋಗವಾಗುವಂತಹ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಆಯ್ದು ಇಲ್ಲಿ ಚಿತ್ರೀಕರಿಸಲಾಗಿದೆ. ಈ ಬಹುವಾರ್ಷಿಕ ಬೆಳೆಗಳಲ್ಲಿ 3 ಏಕದಳ ಬೆಳೆಗಳನ್ನು ಮತ್ತು 2 ದ್ವಿದಳ ಮೇವಿನ ಬೆಳೆಗಳನ್ನು ಮಾತ್ರ ಪರಿಚಯಿಸಲಾಗಿದೆ. ತಮಗೆಲ್ಲ ತಿಳಿದಿರುವಂತೆ ಏಕದಳ ಬೆಳೆಗಳು ದನಗಳಿಗೆ ಕಾರ್ಬೋಹೈಡ್ರೇಟ್ಸ್ ಒದಗಿಸಿದರೆ ದ್ವಿದಳ ಬೆಳೆಗಳು ಪ್ರೋಟೀನ್ ಕೊಡುತ್ತವೆ. ಮೊದಲನೆಯ ಬೆಳೆ ಬಾಜ್ರಾ ನೇಪಿಯರ್ ಹೈಬ್ರಿಡ್. ಇದೊಂದು ನೀರಾವರಿಯಲ್ಲಿ ಬೆಳೆಯುವ ಹಾಗೂ ಅತ್ಯಂತ ಹೆಚ್ಚು ಮೇವಿನ ಇಳುವರಿ ಕೊಡುವ ಬೆಳೆ.
ಆಫ್ರಿಕಾ ಮೂಲದ ಎತ್ತರ ಬೆಳೆಯುವ ನೇಪಿಯರ್ ಹುಲ್ಲಿಗೆ ಮೃದುತ್ವ ಮತ್ತು ಮೇವಿನ ಗುಣ ಅಳವಡಿಸಲು ನಮ್ಮಲ್ಲಿ ಬೆಳೆಯುವ ಸಜ್ಜೆಯ ಜೊತೆ ಸಂಕರಣ ಮಾಡಿರುವ ಬೆಳೆ ಇದಾಗಿದೆ. ಇದರಲ್ಲಿ ಅನೇಕ ತರಹದ ತಳಿಗಳಿದ್ದು ಇತ್ತೀಚೆಗೆ ಬಿಡುಗಡೆಯಾದ ಸಂಪೂರ್ಣ ತಳಿ ಗುಣಮಟ್ಟ ಮತ್ತು ಇಳುವರಿಯಲ್ಲಿ ಹಳೆ ತಳಿಗಳಿಗಿಂತ ಉತ್ತಮವಾಗಿದೆ. ಮುಖ್ಯವಾಗಿ ಈ ಬೆಳೆಯಲ್ಲಿ ಸೋಂಕು ಇರುವುದಿಲ್ಲ. ಈ ಬೆಳೆಯಲ್ಲಿ ಬೀಜಗಳಾಗುವುದಿಲ್ಲ. ಆದ್ದರಿಂದ ನಾಟಿಯನ್ನು ಬೇರುಳ್ಳ ಗಡ್ಡೆಗಳು ಅಥವಾ ಕಾಂಡದ ಕಡ್ಡಿಗಳಿಂದ ಮಾಡಬೇಕು. ನಾಟಿ ಮಾಡುವಾಗ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಕನಿಷ್ಠ 2 ಅಡಿ ಅಂತರ ಇರಬೇಕು. ಈ ಬೆಳೆಯಿಂದ ವರ್ಷಕ್ಕೆ 6-7 ಬಾರಿ ಕಟಾವನ್ನು ಮಾಡಬಹುದು. ಮೊದಲನೆಯ ಕಟಾವು ನಾಟಿ ಮಾಡಿದ 60-70 ದಿನಕ್ಕೆ ಮಾಡಬಹುದು. ನಂತರದ ಕಟಾವುಗಳನ್ನು ಪ್ರತಿ 40-45 ದಿನಗಳಿಗೊಮ್ಮೆ ಮಾಡಬೇಕು. 2 ಕಟಾವಿನ ನಂತರ ಪ್ರತಿ ಎಕರೆಗೆ 1/2 ಚೀಲ ಯೂರಿಯಾ ಕೊಟ್ಟಲ್ಲಿ ಬೆಳೆ ಚೆನ್ನಾಗಿ ಬರುತ್ತದೆ. ಪರ್ಯಾಯವಾಗಿ ಕೊಟ್ಟಿಗೆ ಅಥವಾ ಎರೆಹುಳು ಗೊಬ್ಬರ ಉಪಯೋಗಿಸಬೇಕು. ಈ ಬೆಳೆಯಿಂದ 1 ವರ್ಷದಲ್ಲಿ ಎಕರೆಗೆ 100-120 ಟನ್ವರೆಗೆ ಹಸಿರು ಮೇವನ್ನು ಪಡೆಯಬಹುದು. 2ನೇ ಬೆಳೆ ಗಿನಿ ಹುಲ್ಲು. ಇದು ಎಲ್ಲಾ ಮೇವಿನ ಬೆಳೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಮೇವನ್ನು ಕೊಡುವ ಬೆಳೆಯಾಗಿದೆ. ಕಡಿಮೆ ನೀರಿನಲ್ಲೂ ಈ ಬೆಳೆಯನ್ನು ಉತ್ತಮವಾಗಿ ಬೆಳೆಯಬಹುದು. ಇದರಲ್ಲಿ ಹೊಸ ತಳಿಗಳು BG1, BG2 ಮತ್ತು DGG1 ಬೀಜಗಳು ಗಾತ್ರದಲ್ಲಿ ಬಹಳ ಸಣ್ಣದಾಗಿರುತ್ತವೆ. ಆದ್ದರಿಂದ ಬೀಜದಿಂದ ಬಿತ್ತನೆ ಮಾಡುವುದಾದರೆ ಮಡಿ ಮಾಡಿ ಸಸಿ ನಾಟಿ ಮಾಡುವುದು ಉತ್ತಮ. ಇಲ್ಲವಾದರೆ ಬೇರುಳ್ಳ ಗಡ್ಡೆ ಅಥವಾ ಕಾಂಡದಿಂದಲೂ ನಾಟಿ ಮಾಡಬಹುದು. ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ 1-2 ಅಡಿಯವರೆಗೆ ಇರಬೇಕು. ಸುಮಾರು 6-8 ಅಡಿಯವರೆಗೆ ಎತ್ತರವಾಗಿ ಬೆಳೆಯುತ್ತದೆ. ಈ ಬೆಳೆಯ ವಿಶೇಷತೆ ಎಂದರೆ ಇದನ್ನು ನೆರಳಿನಲ್ಲಿಯೂ ಸಹ ಬೆಳೆಯಬಹುದು. ಹೀಗಾಗಿ ಮಾವಿನ ತೋಟ, ತೆಂಗಿನ ತೋಟ, ಚಿಕ್ಕು ತೋಟದಲ್ಲಿಯೂ ಗಿಡಗಳ ಮಧ್ಯದಲ್ಲಿರುವ ಕ್ಷೇತ್ರದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದು. ಈ ಬೆಳೆಯ ಮೇವನ್ನು ಪಶುಗಳಿಗೆ ಹಾಕುವುದರಿಂದ ದನಗಳ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಾಗುತ್ತದೆ. ಏಕೆಂದರೆ ಈ ಬೆಳೆಯಲ್ಲಿ ದನಗಳ ದೇಹದಲ್ಲಿ ಹಾಲನ್ನು ಉತ್ತೇಜಿಸುವ ಗುಣಧರ್ಮವಿದೆ. ಈ ಬೆಳೆಯನ್ನು ನಾಟಿ ಮಾಡಿದ ನಂತರ 60 ದಿನಕ್ಕೆ ಮೊದಲನೆಯ ಕಟಾವು, ನಂತರ ಪ್ರತಿ 40-45 ದಿವಸಕ್ಕೆ ಕಟಾವು ಮಾಡಿ ವರ್ಷದಲ್ಲಿ 6-7 ಕಟಾವು ಪಡೆಯಬಹುದು. 1 ಎಕರೆಗೆ 70-80 ಟನ್ ಹಸಿರು ಮೇವಿನ ಇಳುವರಿಯನ್ನು ಪಡೆಯಬಹುದು. 3ನೆಯ ಬೆಳೆ ಬಹುವಾರ್ಷಿಕ ಮೇವಿನ ಜೋಳ. ಭತ್ತದ ಹುಲ್ಲು, ಗೋಧಿ ಹುಲ್ಲು, ಸಜ್ಜೆ ಮೇವು, ಗೋವಿನ ಜೋಳದ ಮೇವು, ಇವುಗಳಿಗೆಲ್ಲವುಗಿಂತ ಜೋಳದ ಕನಿಕೆ ಪಶುಗಳಿಗೆ ಅತ್ಯುತ್ತಮ ಎಂಬುದು ರೈತರ ಅನುಭವ. ಆದರೆ ಜೋಳ ಏಕವಾರ್ಷಿಕ ಬೆಳೆಯಾಗಿದ್ದು ಇದರಲ್ಲಿ ಬಹುವಾರ್ಷಿಕ ಗುಣಧರ್ಮವನ್ನು ಅಳವಡಿಸಿ 1 ಸಲ ಬಿತ್ತನೆ ಮಾಡಿದರೆ ಸತತವಾಗಿ 4-5 ವರ್ಷಗಳವರೆಗೆ ಬೆಳೆಯಬಹುದಾದಂತಹ ಮೇವಿನ ಬೆಳೆ ಬಹುವಾರ್ಷಿಕ ಮೇವಿನ ಜೋಳ. ಇದರಲ್ಲಿ ಹೊಸ ತಳಿ. ಈ ಬೆಳೆಗೆ ನೀರಾವರಿ ಅವಶ್ಯ ಇರುವುದಿಲ್ಲ. ಇದನ್ನು ನೀರಾವರಿಯಲ್ಲಿ ಬೆಳೆದರೆ ವರ್ಷ ಪೂರ್ತಿ ಕಟಾವುಗಳನ್ನು ಮಾಡಿ ಹಸಿರು ಮೇವನ್ನು ಬೆಳೆಯಬಹುದು. ಮಳೆಯಾಶ್ರಿತದಲ್ಲಿ ಬೆಳೆದರೆ ಭೂಮಿಯಲ್ಲಿ ತಂಪು ಇರುವವರೆಗೆ 4-5 ಕಟಾವುಗಳನ್ನು ಮಾಡಬಹುದು. ಬೇಸಿಗೆಯಲ್ಲಿ ಒಣಗಿಕೊಂಡಿರುವಂತೆ ಇದ್ದು ಮತ್ತೆ ಮಳೆಗಾಲದಲ್ಲಿ ಚಿಗುರುತ್ತದೆ. ಈ ಬೆಳೆಯನ್ನು ಬೀಜದ ಮುಖಾಂತರ ಬಿತ್ತನೆ ಮಾಡಿ ಬೆಳೆಯಬಹುದು. ಹಸಿರು ಮೇವು ಹೆಚ್ಚಾದಲ್ಲಿ ಒಣಗಿಸಿ ಬಣವೆ ಹಾಕಿಕೊಂಡು ಉಪಯೋಗಿಸಬಹುದು. 1 ವರ್ಷಕ್ಕೆ 60-70 ಟನ್ ಹಸಿರು ಮೇವನ್ನು ಈ ಬೆಳೆಯಿಂದ ಪಡೆಯಬಹುದು. ಮೇವಿನ ರಾಣಿ ಎಂದು ಕರೆಯುವ ಕುದುರೆ ಮೆಂತೆ ಒಂದು ದ್ವಿದಳ ಬೆಳೆ. RL88 ಎಂಬ ಈ ಬೆಳೆಯ ತಳಿ ನಮ್ಮ ಪ್ರದೇಶಕ್ಕೆ ಅತ್ಯುತ್ತಮವಾಗಿ ಬರುತ್ತದೆ. ನೀರಾವರಿಯಲ್ಲಿ ಮಾತ್ರ ಈ ಬೆಳೆಯನ್ನು ಬೆಳೆಯಬಹುದು. ಈ ಬೆಳೆಯನ್ನು ಬೀಜದಿಂದ ಬಿತ್ತನೆ ಮಾಡಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ ಇರುವ ಅಂತರ 45 ಸೆಂಟಿಮೀಟರ್
10 ಸೆಂಟಿಮೀಟರ್. ಈ ಬೆಳೆಯ ಬಿತ್ತನೆ ಹಿಂಗಾರಿ ಹಂಗಾಮಿನಲ್ಲಿ ಮಾಡಬೇಕು. ಮೊದಲನೆಯ ಕಟಾವು 60 ದಿನಕ್ಕೆ, ನಂತರದ ಕಟಾವುಗಳು ಪ್ರತಿ 20-25 ದಿನಗಳಿಗೆ. ವರ್ಷದಲ್ಲಿ 12-13 ಕಟಾವುಗಳನ್ನು ಪಡೆಯಬಹುದು. ಒಂದು ಪಶುವಿಗೆ ಒಂದು ದಿನಕ್ಕೆ ಕೇವಲ 3-4 ಕಿಲೋ ಈ ಬೆಳೆಯ ಹಸಿರು ಮೇವನ್ನು ಹಾಕಬೇಕು. ಹೀಗಾಗಿ ರೈತರು ಇದನ್ನು ಸ್ವಲ್ಪ ಜಾಗದಲ್ಲಿ ಬೆಳೆದರೂ ಸಾಕು. ಈ ಬೆಳೆಯ ಮೇವನ್ನು ಪಶುಗಳಿಗೆ ಹಾಕುವುದರಿಂದ ಹಾಲು ಉತ್ಪಾದನೆಯಲ್ಲಿ ಮತ್ತು ಹಾಲಿನ ಗುಣಮಟ್ಟದಲ್ಲಿ ಗಣನೀಯ ಹೆಚ್ಚಳವನ್ನು ಕಾಣಬಹುದು. ಇದು ಒಂದು ಔಷಧೀಯ ಬೆಳೆಯೂ ಕೂಡ. ಹೀಗಾಗಿ ಈ ಬೆಳೆಯ ಮೇವನ್ನು ಹಾಕುವುದರಿಂದ ರೋಗ ರುಜಿನಗಳು ಕಡಿಮೆ ಮತ್ತು ಪಶುಗಳ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆಯನ್ನು ಕಾಣಬಹುದು. ಇದು ಒಂದು ತಾಜಾ ಸಾಂದ್ರೀಕರಿಸಿದ ಹಿಂಡಿ ಇದ್ದಂತೆ. ಹಿಂಡಿಗೆ ಮಾಡುವ ಖರ್ಚನ್ನು ಈ ಬೆಳೆ ಬೆಳೆದು ಕಡಿಮೆ ಮಾಡಬಹುದು. ವರ್ಷದಲ್ಲಿ ಈ ಬೆಳೆಯಿಂದ 60-70 ಟನ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡೆಯಬಹುದು. ಸ್ಟೈಲೋಸ್ಯಾಂಥಸ್ ಹೇಮಾಟ್ ಎಂಬುದು ಇನ್ನೊಂದು ದ್ವಿದಳ ಮೇವಿನ ಬೆಳೆ. ಸ್ಟೈಲೋ ಬಳ್ಳಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಈ ಬೆಳೆ ಮಳೆಯಾಶ್ರಿತದಲ್ಲಿ ಬರುತ್ತದೆ. ಈ ಬೆಳೆಯನ್ನು ಬೀಜದಿಂದ ಬಿತ್ತನೆ ಮಾಡಬೇಕು. ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ 30 ಸೆಂಟಿಮೀಟರ್, ಘಿ 10 ಇರಬೇಕು. ಈ ಬೀಜದ ಹೊರಪದರು ದಪ್ಪಗೆ ಇರುವುದರಿಂದ ಬಿತ್ತುವುದಕ್ಕಿಂತ ಮೊದಲು 24 ಗಂಟೆಯವರೆಗೆ ನೀರಿನಲ್ಲಿ ನೆನೆಯಿಟ್ಟು ಆರಿಸಿ ನಂತರ ಬಿತ್ತುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಬರುತ್ತವೆ. ಈ ಬೆಳೆಯು ಬೀಳು ಭೂಮಿಯಲ್ಲೂ ಚೆನ್ನಾಗಿ ಬರುತ್ತದೆ. ವರ್ಷಕ್ಕೆ 4 ಕಟಾವುಗಳನ್ನು ಪಡೆಯಬಹುದು. ಒಂದು ಎಕರೆಗೆ ಒಂದು ವರ್ಷಕ್ಕೆ 20-30 ಟನ್ ಹಸಿರು ಮೇವನ್ನು ಪಡೆಯಬಹುದು. ಈ ಬೆಳೆಯನ್ನು ನೆರಳಲ್ಲೂ ಸಹ ಬೆಳೆಯಬಹುದಾಗಿರುವುದರಿಂದ ತೋಟಪಟ್ಟಿಗಳಲ್ಲಿ ಬೆಳೆಯಲು ಸೂಕ್ತ. ಮೇವಿನ ಬೆಳೆಗಳನ್ನು ಯಾವಾಗಲೂ ಹೂವಾಡುವ ಹಂತದಲ್ಲಿ ಕಟಾವು ಮಾಡಿದರೆ ಉತ್ತಮ ಗುಣಮಟ್ಟದ ಪೋಷಕಾಂಶ ಭರಿತ ಮೇವು ದೊರೆಯಲು ಸಾಧ್ಯ. ಪಶು ಆಹಾರದಲ್ಲಿ 3 ಭಾಗ ಏಕದಳ ಮೇವು, ಆದರೆ 1 ಭಾಗ ದ್ವಿದಳ ಮೇವು ಇರುವುದು ಅವಶ್ಯಕ. ಬೇಸಿಗೆಯಲ್ಲಿ ಮೇವಿನ ಮರಗಳಾದ ಸುಬಾಬುಲ್, ಚೊಗಚೆ ಇವುಗಳನ್ನು ಹೊಲದ ಸುತ್ತಲೂ ಹಾಕಿಕೊಂಡು ವರ್ಷಪೂರ್ತಿ ಹಸಿರು ಮೇವನ್ನು ಪಡೆಯಬಹುದು. ಮೇವನ್ನು ಸಣ್ಣದಾಗಿ ಹಾಕಬೇಕು. ಇದರಿಂದ ಮೇವು ಪೋಲಾಗುವುದನ್ನು ತಡೆಯಬಹುದಲ್ಲದೆ ಚೆನ್ನಾಗಿ ಜೀರ್ಣ ಆಗುತ್ತದೆ. ಮೇವಿನ ಮೌಲ್ಯವೃದ್ಧಿ. ಮೇವು ಒಣಗಿದ ಮೇಲೆ ಅವುಗಳಲ್ಲಿ ಇರುವ ಪೋಷಕಾಂಶಗಳು ಕಡಿಮೆಯಾಗುತ್ತವೆ, ಜೊತೆಗೆ ಅವುಗಳ ರುಚಿಯೂ ಸಹ ಕಡಿಮೆಯಾಗುತ್ತದೆ. ದನಗಳು ಆಹಾರ ಸೇವಿಸುವುದು ಕಡಿಮೆಯಾಗುತ್ತದೆ. ಆದ್ದರಿಂದ ಒಣಮೇವಿನ ಮೌಲ್ಯವರ್ಧನೆಯನ್ನು ಯೂರಿಯಾ ಉಪಯೋಗಿಸಿ ಮಾಡಬಹುದು. ಹೇಗೆಂದರೆ 100 ಕಿಲೋಗೆ ಸುಮಾರು 3 ಹೊರೆ ಭತ್ತದ ಹುಲ್ಲನ್ನು ತೆಗೆದುಕೊಳ್ಳಬೇಕು. 20 ಲೀಟರ್ ನೀರಿನಲ್ಲಿ 4 ಕಿಲೋ ಯೂರಿಯಾವನ್ನು ಚೆನ್ನಾಗಿ ಕರಗಿಸಬೇಕು. ಈ ನೀರನ್ನು ಭತ್ತದ ಹುಲ್ಲಿಗೆ ಸಿಂಪರಣೆ ಮಾಡಿ 4-5 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಚೆನ್ನಾಗಿ ಗಾಳಿಯಾಡದಂತೆ ತುಂಬಿ ಕಟ್ಟಿಯಿಡಬೇಕು. ನಂತರ 1-3 ವಾರಗಳ ಅಂತರದಲ್ಲಿ ರಾಸುಗಳಿಗೆ ತಿನ್ನಲು ಕೊಡಬೇಕು. ಇದರಿಂದ ಒಣಮೇವಿನ ರುಚಿ ಹೆಚ್ಚಾಗುವುದಲ್ಲದೆ ಪೋಷಕಾಂಶಗಳು ಹೆಚ್ಚಾಗುತ್ತವೆ. ಹಸಿರು ಮೇವನ್ನು ಪೋಷಕಾಂಶಗಳು ಕಡಿಮೆಯಾಗದಂತೆ ಇಡಲು ರಸಮೇವು ಮಾಡಬೇಕು. ರಸಮೇವಿನಿಂದ ಉತ್ತಮ ಪೌಷ್ಟಿಕ ಮೇವು ಆಗುವುದಲ್ಲದೆ ಕಟ್ಟಿ ಮೇಯಿಸುವ ದನಗಳಿಗೆ ಬಹಳ ಅನುಕೂಲ. ವಿಶೇಷವಾಗಿ ಮೇವಿನ ಕೊರತೆ ಇದ್ದಲ್ಲಿ ಈ ತಂತ್ರಜ್ಞಾನದಿಂದ ಸಂಗ್ರಹಿಸಿದ ರಸಮೇವನ್ನು ಉಪಯೋಗಿಸಬಹುದು. ಗೋವಿನ ಜೋಳ ರಸಮೇವು ಮಾಡಲು ಇದು ಒಂದು ಉತ್ತಮ ಬೆಳೆ. ರಸಮೇವು ಮಾಡಲು ತೇವು ಹಿಡಿಯದ ಸ್ಥಳದಲ್ಲಿ ಗುಂಡಿಯನ್ನು ತೆಗೆಯಬೇಕು. ಗುಂಡಿಯ ಅಳತೆ ರಸಮೇವು ಮಾಡುವ ಪ್ರಮಾಣದ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ 20 ಚೀಲದಷ್ಟು ರಸಮೇವು ತಯಾರಿಸಲು 2 ಮೀಟರ್ × 2 ಮೀಟರ್ × 2 ಮೀಟರ್ ಉದ್ದ, ಅಗಲ ಮತ್ತು ಆಳದ ಗುಂಡಿಯನ್ನು ನಿರ್ಮಿಸಬೇಕು. ಈ ಗುಂಡಿಯನ್ನು ಪ್ಲಾಸ್ಟಿಕ್ ಚೀಲದಿಂದ ಗುಂಡಿಯ ತಳ ಮತ್ತು ಸುತ್ತಲೂ ಹಾಸುವುದರಿಂದ ಮೇವು ಮತ್ತು ಮಣ್ಣು ಕೂಡುವುದನ್ನು ತಡೆಯಬಹುದು. ನಂತರ ರಸಮೇವಿಗಾಗಿ ಬೆಳೆದ ಗೋವಿನ ಜೋಳದ ಕಾಳಿನಲ್ಲಿ ಹಾಲು ಕಟ್ಟುವ ಸಮಯದಲ್ಲಿ ಕಟಾವು ಮಾಡಬೇಕು.
ಹೀಗೆ ಕಟಾವು ಮಾಡಿದ ಮೇವನ್ನು 1 ಇಂಚಿನ ಅಳತೆಯಷ್ಟು ಸಣ್ಣ ತುಂಡುಗಳನ್ನಾಗಿ ಮಾಡಿ ಗಾಳಿಯಾಡದಂತೆ ಗುಂಡಿಯಲ್ಲಿ 1 ಟನ್ ಗೋವಿನ ಜೋಳದ ಮೇವಿನ ತುಂಡುಗಳಿಗೆ 1 ಕಿಲೋ ಉಪ್ಪು ಮತ್ತು 1 ಕಿಲೋ ಬೆಂದ ದ್ರಾವಣವನ್ನು ನೀರಿನಲ್ಲಿ ಕರಗಿಸಿ ಜಾರಿಯಿಂದ ಚೆನ್ನಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದ ಮೇವಿನ ತುಂಡುಗಳನ್ನು ಗುಂಡಿಯಲ್ಲಿ ಹಾಕಿ ಗಾಳಿಯಾಡದಂತೆ ಒತ್ತಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಮುಚ್ಚಬೇಕು. ಮೇಲೆ ಗಾಳಿಯಾಡದಂತೆ ಮಣ್ಣನ್ನು ಮುಚ್ಚಬೇಕು. 2-3 ತಿಂಗಳಲ್ಲಿ ಇದು ರಸಮಯವಾಗಿ ಪರಿವರ್ತನೆ ಆಗಿರುತ್ತದೆ. ಇದು ಹೆಚ್ಚು ರುಚಿಕರವಾಗಿದ್ದು ಬೇಗನೆ ಜೀರ್ಣವಾಗುತ್ತದೆ. ಧಾನ್ಯ ಮಿಶ್ರಣ ತಯಾರಿಕೆ. ಹೈನೋದ್ಯಮದಲ್ಲಿ ಹೆಚ್ಚಿನ ಖರ್ಚು ಈ ಧಾನ್ಯ ಮಿಶ್ರಣದ್ದಾಗಿರುತ್ತದೆ. ಇದು ರೈತರಿಗೆ ಬರುವ ಲಾಭವನ್ನು ಕಡಿಮೆಗೊಳಿಸುತ್ತದೆ. ಹೀಗಾಗಿ ಧಾನ್ಯ ಮಿಶ್ರಣವನ್ನು ಮನೆಯಲ್ಲಿ ಮಾಡುವುದರಿಂದ ಖರ್ಚನ್ನು ಕಡಿಮೆಗೊಳಿಸಬಹುದು. ಮನೆಯಲ್ಲಿ ಲಭ್ಯವಿರುವ ಕಾಳು, ಕಡಿ, ಹೊಟ್ಟು, ತೌಡು ಇತ್ಯಾದಿಗಳನ್ನು ಉಪಯೋಗಿಸಿ ಮಾಡಬಹುದು. ಉದಾಹರಣೆಗೆ ಇಲ್ಲೊಂದು ಮಾದರಿಯನ್ನು ತೋರಿಸಲಾಗಿದೆ. 1 ಕ್ವಿಂಟಲ್ ಧಾನ್ಯ ಮಿಶ್ರಣಕ್ಕೆ ಬೇಕಾಗುವ ಸಾಮಗ್ರಿಗಳು: ಗೋವಿನ ಜೋಳ 12 ಕಿಲೋ, ಗೋಧಿ ಹೊಟ್ಟು 10 ಕಿಲೋ, ಶೇಂಗಾ ಹಿಂಡಿ 25 ಕಿಲೋ, ಹತ್ತಿ ಹಿಂಡಿ 30 ಕಿಲೋ, ಮಿನರಲ್ ಮಿಕ್ಸರ್ 2 ಕಿಲೋ ಹಾಗೂ ಉಪ್ಪು 1 ಕಿಲೋ. ಕಾಳುಗಳನ್ನು ಚೆನ್ನಾಗಿ ಒಟ್ಟಾಗಿ ಗಿರಣಿಗೆ ಹಾಕಿಸಿ ಅದರಲ್ಲಿ ಉಳಿದ ಸಾಮಗ್ರಿಗಳನ್ನು ಬೆರೆಸಿ ಧಾನ್ಯ ಮಿಶ್ರಣ ತಯಾರಿಸಬೇಕು. ಈ ಮಿಶ್ರಣದಲ್ಲಿ 28% ಕಚ್ಚಾ ಪ್ರೋಟೀನ್ ಇರುತ್ತದೆ. ಇದರಿಂದ ಹಾಲಿನಲ್ಲಿ ಜಿಡ್ಡಿನಾಂಶ ಹೆಚ್ಚಾಗುವುದರಿಂದ ಹಾಲಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ. ಅಲ್ಲದೆ ದನಗಳು ತಡವಾಗಿ ಗರ್ಭವಾಗುವುದು, ಗರ್ಭಾಶಯದಲ್ಲಿ ಕೀವು ಸೇರುವುದು ಮತ್ತು ಹಾಲಿನ ಇಳುವರಿಯಲ್ಲಿ ಏರುಪೇರು ಆಗುವುದು ಕಡಿಮೆಯಾಗುತ್ತದೆ. ಪ್ರತಿ ಹಾಲು ಕೊಡುವ ದನಕ್ಕೆ ಕನಿಷ್ಠ 1.5-2 ಕಿಲೋದಷ್ಟು ಧಾನ್ಯ ಮಿಶ್ರಣ ಬೆಳಿಗ್ಗೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ರಾತ್ರಿ ಕೊಡಬೇಕು. ಸ್ವಚ್ಛ ಹಾಲು ಉತ್ಪಾದನೆ. ಮಗುವಿಗೆ ತಾಯಿಯದೆ ಹಾಲಿನ ನಂತರ ಅತ್ಯಂತ ಪ್ರಮುಖವಾದ ಆಹಾರ ಎಂದರೆ ಆಕಳ ಹಾಲು. ತಾಯಿ ಎದೆ ಹಾಲನ್ನು ಮಗು ಕೇವಲ 1-2 ವರ್ಷದವರೆಗೆ ಕುಡಿದರೆ ದನಗಳ ಹಾಲನ್ನು ಜೀವನ ಪರ್ಯಂತ. ಹೀಗಾಗಿ ಸ್ವಚ್ಛ ಹಾಲಿನ ಉತ್ಪಾದನೆ ಬಹಳ ಮುಖ್ಯವಾಗಿದೆ. ಸ್ವಚ್ಛ ಹಾಲು ಎಂದರೆ ಹಾಲಿನಲ್ಲಿ ಸಹಜವಾಗಿ ಇರಬೇಕಾದ ಪೋಷಕಾಂಶಗಳಾದ ಶರ್ಕರಪಿಷ್ಟ, ಸಾರಜನಕ, ಮೇದಸ್ಸು, ವಿಟಮಿನ್ಗಳು, ಲವಣಾಂಶ ಮುಂತಾದವುಗಳನ್ನು ಹೊರತುಪಡಿಸಿ ಬೇರಾವುದೇ ಕಲ್ಮಶಗಳು, ರಾಸಾಯನಿಕ ಪದಾರ್ಥಗಳು ಇರದೆ ಆರೋಗ್ಯವಾದ ಮತ್ತು ಸ್ವಚ್ಛವಾದ ದನಗಳ ಕೆಚ್ಚಲಿನಿಂದ ಕರೆದಂತಹ ಹಾಲು ಸ್ವಚ್ಛ ಹಾಲು. ಸ್ವಚ್ಛ ಹಾಲು ಉತ್ಪಾದಿಸಲು ದನಗಳ ಕೊಟ್ಟಿಗೆ ಸದಾ ಒಣಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು. ನೀರಿನಿಂದ ದನಗಳ ಮೈಯನ್ನು ಪ್ರತಿದಿನ ತೊಳೆಯಬೇಕು. ದನಗಳ ಕೆಚ್ಚಲನ್ನು ಪ್ರತಿ ಸಾರಿ ಹಾಲು ಕರೆಯುವ ಅಥವಾ ಹಿಂಡುವ ಮುನ್ನ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು. ಸ್ವಚ್ಛವಾದ ಬಟ್ಟೆಯಿಂದ ಕೆಚ್ಚಲು ಹಾಗೂ ಮೊಲೆಯ ತೊಟ್ಟುಗಳನ್ನು ಒರೆಸಬೇಕು. ಹಾಲಿನ ಪಾತ್ರೆಯ ಬಾಯಿ ಕಿರಿದಾಗಿದ್ದು ಕೈ ಹಾಕಿ ತೊಳೆಯಲು ಬರುವಂತೆ ಇರಬೇಕು. ಕೆಚ್ಚಲನ್ನು ತೊಳೆಯಲು ಹಾಗೂ ಹಾಲು ಕರೆಯಲು ಪ್ರತ್ಯೇಕ ಪಾತ್ರೆಗಳನ್ನು ಉಪಯೋಗಿಸಬೇಕು. ಹಾಲು ಹಿಂಡುವ ಮುನ್ನ ಕೈಗಳನ್ನು ಸೋಪಿನಿಂದ ಸ್ವಚ್ಛವಾಗಿ ತೊಳೆದು ಒಣಗಿಸಿಕೊಂಡಿರಬೇಕು. ಹಾಲು ಸಂಗ್ರಹಿಸಿದ ಪಾತ್ರೆಯ ಬಾಯಿ ಮುಚ್ಚಿ ಬೇಕಾದಾಗ ಉಪಯೋಗಿಸಿರಿ. ಶುದ್ಧ ಕುಡಿಯುವ ನೀರನ್ನು ದನಗಳಿಗೆ ಕೊಡಬೇಕು. ಹಾಲು ಹಿಂಡುವಾಗ ಎಲೆ ಅಡಿಕೆ ತಿನ್ನುವುದು, ಬೀಡಿ ಸಿಗರೇಟು ಸೇದುವುದು, ಕೆಮ್ಮುವುದು, ಸೀನುವುದು ಹಾಗೂ ಉಗುಳುವುದನ್ನು ಮಾಡಬಾರದು. ಹಾಲು ಹಿಂಡುವವರು ತಮ್ಮ ಉಗುರುಗಳನ್ನು ಕತ್ತರಿಸಬೇಕು ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಹಾಲು ಕರೆದಾಗ ಮೇಲೆ ಪಶು ಕುಳಿತುಕೊಳ್ಳದ ಹಾಗೆ ಮಾಡಲು ತಕ್ಷಣ ಅವುಗಳಿಗೆ ಹಸಿರು ಮೇವನ್ನು ಕೊಡಬೇಕು. ಹಾಲಿನಲ್ಲಿರುವ ಪೋಷಕಾಂಶಗಳು: ಪ್ರೋಟೀನ್ 3.4%,
ಕೊಬ್ಬು ಶೇಕಡಾ 3.6%, ಲ್ಯಾಕ್ಟೋಸ್ ಶೇಕಡಾ 4.6%, ಕ್ಯಾಲರಿ 66K. ಗೋವಿನ ಆಹಾರ ಪರಿಪೂರ್ಣ ಪೋಷಕಾಂಶಯುಕ್ತ ಆಹಾರ. ನಮಸ್ಕಾರ, ನನ್ನ ಹೆಸರು ಚನ್ನಬಸಪ್ಪ ಅಂತೇಳಿ, ನಮ್ಮ ಅಪ್ಪ ಹೆಸರು ನಾಗಪ್ಪ, ನಮ್ಮನೆ ಹೆಸರು ಅಮ್ಮಿನಬಾವಿ ಅಂತೇಳಿ, ನಮ್ಮ ಊರು ಮನಗುಂಡಿ, ನಮ್ಮದು ತಾಲೂಕು ಧಾರವಾಡ, ಜಿಲ್ಲಾ ಧಾರವಾಡ. ನಾವು ಹೈನುಗಾರಿಕೆ ಮಾಡ್ತಾ ಇದ್ದು 2013 ಮಾಡ್ತಾ ಇದ್ದು, ನಮಗೆ ಹೈನುಗಾರಿಕೆಯಿಂದ ಭಾಳ ಉತ್ಪನ್ನ ಹೆಚ್ಚು ಹೆಚ್ಚು ಬರ್ತಾ ಇದೆ. ಹೀಗಾಗಿ ನಾವು ಹೈನುಗಾರಿಕೆಯಲ್ಲಿ ಬೆಳಿಬೇಕೆಂದು ಆಸಕ್ತಿ ಇದೆ, ಮತ್ತು ಮೇಲ್ಮಟ್ಟ ಹೆಚ್ಚಿಗೆ ಮತ್ತು ಹಸುಗಳನ್ನು ಸಾಕಬೇಕೆಂಬ ಆಸೆ ಇದೆ. ಈಗಾಗಲೇ ನಮ್ಮ ಹತ್ರ 10 ಹಸುಗಳಿದ್ದಾವೆ, ಇನ್ನೂ ಹೆಚ್ಚು ಹಸುಗಳನ್ನು ಸಾಕಬೇಕಂತೇಳಿ ನಮ್ಗೆ ಆಸೆ ಇದೆ. ಮೇವಿನ ಬೀಜ ಸಸಿಯನ್ನು IGFR ಹುಲ್ಲುಗಾವಲು ಸಂಸ್ಥೆ ಧಾರವಾಡದಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಲ್ಲಿಂದ ನಾವು ಮೇವಿನ ಸಸಿಗಳನ್ನು ತಂದುಬಿಟ್ಟು ನಮ್ಮ ತೋಟದಲ್ಲಿ ಮೇವಿನ ಸಸಿಗಳನ್ನು ನಟ್ಟಿದ್ದೇವೆ. ಹೈನುಗಾರಿಕೆಯಿಂದ ಸ್ವಲ್ಪ ಲಾಭದಾಯಕ ಇದೆ. ಜಾಸ್ತಿ ಇದನ್ನು ಹೈನುಗಾರಿಕೆಯನ್ನು ಅವಲಂಬನೆ ಮಾಡಿಕೊಂಡ್ರೆ, ಇದನ್ನು ಕೃಷಿ ಜೋಡಿ ಹೈನುಗಾರಿಕೆಯನ್ನು ಮಾಡಬಹುದಂತ, ಕೃಷಿ ಉತ್ಪನ್ನದ ಒಂದೇ ನೆಂಬಿಕೊಂಡು ಕುಂತರೆ ಏನೂ ಆಗೋಲ್ಲ. ಹೈನುಗಾರಿಕೆಯನ್ನು ಮಾಡಿದರೆ ಅವರಿಗೆ ಇನ್ನೂ ಹೆಚ್ಚಿನ ಲಾಭ ಆಗುತ್ತೆ. ಕೃಷಿ ಜೊತೆಗೆ ಹೈನುಗಾರಿಕೆ ರಾಸುಗಳನ್ನು ಮೇಯಿಸೋದಾಗಲಿ, ಮೇವು ಕಟಾವು ಮಾಡೋದು, ತಮ್ಮ ಹೊಲವನ್ನು ಕ್ಲೀನ್ ಇಟ್ಕೋಬಹುದು, ಪ್ಲಸ್ ಹೈನುಗಾರಿಕೆಯಿಂದ ಭಾಳ ಉತ್ಪಾದನೆ ಲಾಭವಿದೆ. ನಮಸ್ಕಾರ, ನನ್ನ ಹೆಸರು ಮಹೇಶ್ವರಿ ಚನ್ನಬಸಪ್ಪ ಅಮ್ಮಿನಬಾವಿ. ಹಾಲಿಂದ ಹೇಳ್ಬೇಕಂದ್ರೆ, ನಾವು ಹಾಲು ಉತ್ಪಾದನೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ. ಹಾಲಿಂದ ಎಲ್ಲ ಮಕ್ಕಳು ಬೆಳೀತಾರೆ, ಮತ್ತು ಎಲ್ಲರಿಗೂ ವಯಸ್ಸಾದವ್ರಿಗೂ ಹಾಲು ಬೇಕಾಗ್ತೈತಿ. ಈ ಬೆಳವಣಿಗೆ ಆಗ್ಬೇಕಂದ್ರೆ ಹಾಲು ಮೇನ್ ಇರುತ್ತದೆ. ಹೈನುಗಾರಿಕೆಯಿಂದ ನಮ್ಗೆ ಭಾಳ ಚಲೋ ಆಗಿದೆ. ಇನ್ನೂ ನಮ್ಗೆ ಇನ್ನೂ ಹೈನುಗಾರಿಕೆ ಹೆಚ್ಚು ಮಾಡ್ಕೋಬೇಕಂತಲೂ ಆಸೆ ಇದೆ. ನಮಸ್ಕಾರ, ಎಲ್ಲರೂ ಹೈನುಗಾರಿಕೆಯನ್ನು ಅಳವಡಿಸ್ಕೊಳ್ಳಿ.